ಅಪುಲ್ ಆಳ್ವಾ ಇರಾ ಅವರು ಎಸ್ ಅವರಿಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಬಹುಮಾನಗಳನ್ನು ಗೆದ್ದುಕೊಂಡಂತ ಒಬ್ಬ ಛಾಯಾಗ್ರಾಹಕ ಅಪುಲ್ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ಸರ್ ಹೇಳಿ ಎಸ್ ಈ ಸನ್ನಿವೇಶ ಎಲ್ಲಿ ಆಯ್ತು ಹೇಗೆ ಆಯ್ತು ಯಾವಾಗ ಫೋಟೋ ತೆಗೆದ್ರಿ ಏನು ಇತ್ತ ಅಂತ ಸರ್ ಎಂತ ಅನೇಕ ಸನ್ನಿವೇಶ ನಾನು ಫೋಟೋಶೂಟ್ ಅಲ್ಲ ವಿಡಿಯೋಗ್ರಾಫ್ ಮಾಡಿರಬಹುದು ಎಸ್ ಬಟ್ ಈ ಮಟ್ಟಿನ ಒಂದು ರೀಚ್ ಮತ್ತೆ ಆ ಹುಡುಗನಿಗೆ ಒಂದು ಅದು ಸಪೋರ್ಟ್ ಇದು ಫಸ್ಟ್ ಟೈಮ್ ಅಂತ ಅನ್ಕೊಂಡಿದ್ದೆ ನಾನು ನಾನು ನಿನ್ನೆ ದಿನ ಸರ್ ಇಲ್ಲಿ ಕೊಟ್ಟಾರ ಸಮೀಪ ನಮ್ಮ ಮಹೇಶ್ ಕಾಲೇಜ್ ಹತ್ರ ಒಂದು ರೋಡ್ ಇದೆ ಅಲ್ಲಿ ನನ್ನೊಂದು ಕ್ಲೈಂಟ್ಸ್ ಗೆ ಒಂದು ಆಲ್ಬಮ್ ಕೊಡ್ಲಿಕ್ಕೆ ಅಂತ ಮಳೆ ಬರ್ತಿರ್ಬೇಕಾದ್ರೆ ಸೈಡ್ ಕಾರ್ ನಿಲ್ಸಿ ನಿಂತ್ಕೊಂಡಿದ್ದೆ ಅಷ್ಟೊತ್ತಿಗೆ ಒಂದು ನಾಯಿ ರೋಡ್ ಕ್ರಾಸ್ ಆಗಿಕ್ಕೆ ತುಂಬಾ ಹೊತ್ತಿಂದ ವೇಟ್ ಮಾಡ್ದಿತ್ತು ಬಟ್ ನಾನು ಇನ್ನೇನು ನಾಯಿಗೆ ಹೆಲ್ಪ್ ಮಾಡೋಣ ಸ್ವಲ್ಪ ರೆಡ್ ಮಾಡಿ ಸಪೋರ್ಟ್ ಮಾಡೋಣ ಅಂತ ಅಂದು ಅಷ್ಟೊತ್ತಿಗೆ ಒಂದು ಹುಡುಗ ಏನೋ ತರಕಾರಿಗೆ ಒಂದು ಸೈಕಲ್ ಇಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದ ಅಷ್ಟ ಅಲ್ಲಿ ಸೈಕಲ್ ನಿಲ್ಸಿ ಆ ನಾಯಿ ನೋಡಿ ಆ ಎರಡು ಕೈಲಿ ಎತ್ಕೊಂಡು ರೋಡ್ ಕ್ರಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ದ ಆ ಮೂಮೆಂಟ್ ಅನ್ನ ಮೊಬೈಲ್ ಅಲ್ಲಿ ಒಂದು ಕ್ಯಾಪ್ಚರ್ ಮಾಡ್ದೆ ಬಟ್ ಅದಕ್ಕೆ ಜಾಸ್ತಿ ನಮ್ಗೆ ಟೈಮ್ ಸಿಕ್ಲಿಲ್ಲ ಅವನು ಮುಖನ ಸ್ವಲ್ಪ ಆಸೆಟ್ ಮಾಡಿ ಕ್ಯಾಮೆರಾಗೆ ಪೋಸ್ ಕೊಟ್ಟಿಲ್ಲ ಹುಡುಗ ಹಾಗೆ ಅಲ್ಲಿ ರೋಡ್ ಕ್ರಾಸ್ ಮಾಡಿಬಿಟ್ಟು ಅವ್ ಹೋಗ್ಬಿಟ್ಟ ಬಟ್ ಆ ಮೂಮೆಂಟ್ ನನಗೆ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಯ್ತು ಯಾಕೆ ತುಂಬಾ ಒಂದು ಅರ್ಥಗರ್ಭಿತ ಆಯ್ತು ಅಂತ ಹೇಳಿದೆ ಸರ್ ಇತ್ತೀಚಿನ ದಿನದಲ್ಲಿ ನಾಯಿಗಳನ್ನು ನಾವು ಮಂಗಳೂರಲ್ಲಿ ಶೂಟ್ ಮಾಡಿ ಹೊಡೆದನ್ನ ನಾವು ನೋಡಬಹುದು ಇತ್ತೀಚೆಗಷ್ಟೇ ಮೊನ್ನೆಷ್ಟೇ ಬೈಕಿಗೆ ಕಟ್ಕೊಂಡು ಹೋಗಿ ಅದನ್ನು ತೀರಾ ಒಂದು ಒಂದು ಅಸಭ್ಯ ರೀತಿಯಲ್ಲಿ ಅದನ್ನು ರೋಡ್ ಅಲ್ಲಿ ಎಳ್ಕೊಂಡು ಹೊಡಿದನ್ನ ನೋಡಬಹುದು ಆ ಶ್ರೀಮಂತಿಕೆಯ ನಡುವೆ ಈ ಒಂದು ಬಡ ಹುಡುಗನ ಹೃದಯ ಶ್ರೀಮಂತಿಕೆಯನ್ನು ನಾವು ನೋಡಬಹುದು ಸರ್ ಖಂಡಿತವಾಗಿ ಖಂಡಿತವಾಗಿ ಕೊಂಡಾಡಬೇಕಾದದ್ದು ಮತ್ತೆ ಜೊತೆಗೆ ನಾನು ಉಲ್ಲೇಖಿಸಲಿಕ್ಕೆ ಬಯಸುವುದು ನಿಮ್ಮ ಫೋಟೋಗ್ರಫಿಯ ಆಂಗಲ್ ಕೂಡ ನೋಡಿ ಇಲ್ಲಿ ಆ ಫೋಟೋಗ್ರಫಿಯಲ್ಲಿ ವಸ್ತು ಏನು ನಾಯಿ ಪ್ರಮುಖವಾಗಿ ಗೋಚರಿಸ್ತದೆ ಆ ಹುಡುಗ ನೀವು ಹೇಳಿದಾಗೆ ಆತನ ಮುಖ ಕಾಣೋದಿಲ್ಲ ನಮಗೆ ಈಗ ನೀವು ಮನಸ್ಸು ಮಾಡಿದ್ರೆ ಆತನಿಗೆ ಪೋಸ್ ಕೊಡ್ಲಿಕ್ಕೆ ಹೇಳಬಹುದಿತ್ತು ಆದರೆ ತುಂಬಾ ನ್ಯಾಚುರಲ್ ಆಗಿ ಫೋಟೋಗ್ರಫಿ ಮಾಡಿದಿರಿ ಸರ್ ನಂಗೆ ಆ ವಿಡಿಯೋ ನೋಡಿದ್ಮೇಲೆ ತುಂಬಾ ನೋವಾಯ್ತು ಮತ್ತೆ ನಾನು ಆ ವಿಡಿಯೋ ನೋಡ್ಬೇಕಾದ್ರೆ ನಂಗೆ ಏನ್ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಆ ಹುಡುಗನ ಒಂದು ಡ್ರೆಸ್ ಇರ್ಬೋದು ಪಾಪ ಅವನು ಸೈಕಲ್ ಅವ್ ಎಷ್ಟು ಕಷ್ಟದಲ್ಲಿ ಅವನ ಜೀವನ ಅವನ ಮನಸ್ಸಲ್ಲಿ ಎಷ್ಟು ನೋವುಗಳಿರ್ಬೋದು ಆ ನೋವಿನ ಹೊರತಾಗಿ ಹೊರಗಡೆ ಇನ್ನೊಂದು ಕಷ್ಟದ ಪ್ರಾಣಿಗೆ ಸಹಾಯ ಮಾಡ್ಬೇಕಂತ ಹೇಳೋ ಒಂದು ಮನೋಭಾವನೆ ಇದೆಯಲ್ಲ ಸರ್ ಅದು ನಾವು ಎಲ್ರು ಒಂದು ಕಲ್ತ್ಕೊಳ್ಬೇಕಾದ ಒಂದು ಬುದ್ಧಿ ನಮ್ಗೆ ಅದೊಂದು ಬುದ್ಧಿ ಅದು ಅಷ್ಟೇ ನಮ್ಗೆ ಮಾನವೀಯತೆಯ ಪಾಠ ನೀವು ಮಾನವೀಯತೆಯ ಪಾಠ ಮಾನವೀಯತೆಯ ಪಾಠ ಇದು ಅಷ್ಟೇ ಅಷ್ಟೇ ಹೇಳ್ಬೋದು ಅಷ್ಟೇ ಹೇಳ್ಬೋದು ನೀವು ಅದಕ್ಕೆಲ್ಲ ಖುಷಿಯಾಗಿದ್ದು ನಿಮ್ಮ ಈ ಚಾನೆಲ್ ಅಲ್ಲಿ ಇನ್ನಷ್ಟು ಜನತೆಗೆ ಮಂಗಳೂರು ಜನತೆಗೆ ಇದನ್ನು ತೋರಿಸ್ಬೇಕಂತ ಹೇಳುವ ನಿಮ್ಮ ಮನೋಭಾವ ನಮ್ಗೆ ಇನ್ನಷ್ಟು ಖುಷಿ ಆಯ್ತು ಸರ್ ಧನ್ಯವಾದಗಳು ಆ ವಿಷಯಕ್ಕೆ ಅದು ಎಸ್ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ನಿಮ್ಮ ಆ ಕ್ಷಣದ ಏನು ಇದಿದೆ ಅಲ್ವಾ ಏನ್ ಹೇಳ್ತೀರಿ ಆ ಟೈಮ್ಲಿ ನೀವು ಇದನ್ನು ಶೂಟ್ ಮಾಡಿದ್ರಿಂದಾಗಿ ಇವತ್ತು ಇದನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಇದು ವೈರಲ್ ಆಗಿದೆ ಆ ಟೈಮ್ಲಿ ನೀವು ಆ ಮೂಮೆಂಟ್ ಅನ್ನು ಕ್ಯಾಪ್ಚರ್ ಮಾಡಿರುವುದರಿಂದ ನಮಗೆ ಆ ಹುಡುಗನ ಒಂದು ಮಾನವೀಯತೆ ಮತ್ತೆ ಇದು ಅನೇಕ ರೀತಿಯ ಸಂದೇಶಗಳನ್ನು ಕೊಡುತ್ತೆ ಅಪೋಲ್ ಅವರೇ ನೀವು ಹೇಳಿದಾಗಲೇ ಎಸ್ ಒಂದು ಪ್ರಾಣಿ ಪಶು ಪಕ್ಷಿಗಳಿಗೆ ನಾವು ಯಾವ ರೀತಿಯ ಮಾನವೀಯ ಸ್ಪಂದನೆಯನ್ನು ನೀಡಬೇಕು ಅನ್ನುವಂತ ಒಂದು ಪಾಠ ಇದು ಅದು ಖಂಡಿತವಾಗಿಯೂ ನಮ್ಮ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೂಡ ಇದನ್ನು ನಾವು ಹೇಳಿಕೊಳ್ಳಿಕ್ಕೆ ಆಗುತ್ತೆ ಈ ದೃಶ್ಯಗಳನ್ನು ತೋರಿಸಿ ಈ ದೃಶ್ಯ ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿಯುತ್ತದೆ ಅಪೋಲ್ ಅವರೇ ಖಂಡಿತ ಸರ್ ನೋಡಿ ಇದೇ ಇದೇ ದೃಶ್ಯ ನಾನು ತೆಗೆದ್ಮೇಲೆ ನಿನ್ನೆ ಸಂಜೆ ಮನೆಗೆ ರಿಟರ್ನ್ ಹೋಗ್ಬೇಕಾದ್ರೆ ನಾನು ಮುಡಿಪಿನ ಭಾರತಿ ಶಾಲೆ ಅಂತ ಒಂದು ಕಡೆ ಒಂದು ಪ್ರದೇಶದಲ್ಲಿ ಒಂದು ಹುಡುಗ ನಾಯಿಗೆ ಕಲ್ಲೆ ಸೆತ್ತಿದ್ದಾನೆ ಅಲ್ಲಿ ನಿಲ್ಸಿ ಆ ಹುಡುಗನಿಗೆ ಕೇಳಿದೆ ಯಾಕಪ್ಪ ಕಲ್ಲೆ ಎತ್ತಿದ್ದ ಇಲ್ಲ ಅದೇನಾದ್ರೂ ನನಗೆ ಕಚ್ಚಲಿಕ್ಕೆ ಬಂದ್ರೆ ಅಂತ ಹೇಳ್ದ ನಾನು ಹೇಳಿದೆ ಇಲ್ಲ ಖಂಡಿತವಾಗಿ ಅವನ ನಿಮ್ಗೆ ಎಂತ ಮಾಡುದಿಲ್ಲ ನಾವು ಆದಷ್ಟು ನಾಯಿಗಳನ್ನು ಪ್ರೀತಿಸ್ಬೇಕು ಅದನ್ನು ಮಾತಾಡಿಸ್ಬೇಕು ಆದ್ರೆ ಅದು ಏನ್ ಮಾಡುದಿಲ್ಲ ಮೂಕ ಪ್ರಾಣಿಗಳು ಯಾವತ್ತು ನಮ್ಗೆ ಸುಖ ಸುಮ್ಮನೆ ಯಾವತ್ತು ನಮ್ಗೆ ಉಪದ್ರ ಕೊಡಲ್ಲ ಅಂತ ಹೇಳಿದೆ ಅಂತದ್ರಲ್ಲಿ ಈ ಮೆಸೇಜ್ ಅನ್ನು ನಾನು ಎಲ್ರಿಗೆ ರೀಚ್ ಆಗ್ಬೇಕಂತ ಹೇಳುವ ಉದ್ದೇಶದಿಂದ ನಾನು ಸೋಷಿಯಲ್ ಮೀಡಿಯಾ ಹಾಕಿದ್ದೆ ಸರ್ ನೀವು ಅದನ್ನು ಗುರುತಿಸ್ಕೊಂಡಿದ್ದೀರಾ ಅದನ್ನು ಮೆಚ್ಚಿಸ್ಕೊಂಡಿದ್ದೀರಾ ತುಂಬಾ ಧನ್ಯವಾದಗಳು ಎಸ್ ಎಸ್ ಥ್ಯಾಂಕ್ ಯು ಅಪೋಲ್ ಅವರೇ ಥ್ಯಾಂಕ್ ಯು